ಮಂಗಳೂರಿನ ಗೋಶಾಲೆಯಿಂದಲೇ 60 ದಿನದಲ್ಲಿ ಬರೋಬ್ಬರಿ 40 ಗೋವುಗಳ ಕಳ್ಳತನ. ಮೇಯಲು ಹೋದಂತಹ ದನಗಳು ಮರಳಿ ಬರುತ್ತದೆ ಎಂಬ ಗ್ಯಾರಂಟಿಯೇ ಇಲ್ಲ. ಅಪರೂಪದ ದೇಶೀಯ ತಳಿ ಕಪಿಲ ಗೋವುಗಳಿಗೆ ಎದುರಾಗಿದೆ ಕಟುಕರಿಂದ ಕಂಟಕ. ಈ ಕುರಿತಾದ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಕಪಿಲ ಗೋಶಾಲೆಗೆ ಹಾಡ ಹಗಲೇ ಕಟುಕರ ಕಂಟಕ. ಮೇಯಲು ಹೋದ ದನಗಳು ಮರಳಿ ಬರುವುದೇ ಇಲ್ಲ. 60 ದಿನದಲ್ಲಿ ಬರೋಬ್ಬರಿ 40 ದನಗಳ ಕಳವು. ಹೊಟ್ಟೆಯ ಹಸಿವ ನೀಗಲು ಮೇಯಲು ಬಯಲಿಗೆ ಹೋಗುವ ದನಗಳನ್ನೇ ಹಾಡ ಹಗಲಲ್ಲೇ ಟಾರ್ಗೆಟ್ ಮಾಡ್ತಾರೆ ಖತರ್ನಾಕ್ ಕದೀಮರು. ಹಾಗೆ ಮೇಯಲು ಹೋದ ದನಗಳಲ್ಲಿ 35-40 ದನಗಳು ಮರಳಿ ಹಟ್ಟಿ ಸೇರಲೇ ಇಲ್ಲ. ಸಂಜೆಗತ್ತಲೆ ಕವಿದಾಗ ದನಗಳಿಗೆ ಕಾಯುವ ಈ ಹೈನುಗಾರ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ಹೌದು, ಇದು ಮಂಗಳೂರು ಮರವೂರಿನ ಕಪಿಲ ಗೋಶಾಲೆಯ ಗೋವುಗಳ ವ್ಯತ್ಯಯ ಕತೆ. ಈ ಗೋಶಾಲೆಯಲ್ಲಿ ಅಪರೂಪದ ದೇಶೀಯ ಕಪಿಲ ತಳಿಯ 300ಕ್ಕೂ ಅಧಿಕ ದನಗಳಿವೆ. ಈ ಎಲ್ಲಾ ದನಗಳು ಗುಂಪು ಗುಂಪಾಗಿ ಮೇಯಲು ಹೋಗುತ್ತವೆ. ಆದರೆ ಮೇಯಲು ಹೋದ ದನಗಳಲ್ಲಿ ಸಂಜೆಯಾದಾಗ ಎಲ್ಲವೂ ಕೂಡ ಮರಳಿ ಬರುತ್ತೆ ಎನ್ನುವಂತಹ ಗ್ಯಾರಂಟಿ ಇಲ್ಲ. ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿರುವ ರಾಜ್ಯದಲ್ಲಿ ಒಂದೇ ಗೋಶಾಲೆಯಲ್ಲಿ ಕಳೆದ 60 ದಿವಸಗಳ ಅಂತರದಲ್ಲಿ ಬರೋಬ್ಬರಿ 35-40 ದನಗಳು ಕಳವಾಗಿದೆ. ಆಶ್ಚರ್ಯವಾದ್ರೂ ಇದು ಕಟು ಸತ್ಯ. ಅಷ್ಟೇ ಅಲ್ಲದೆ ಈ ಗೋಶಾಲೆಯ ಪರಿಸರದ ಮನೆಗಳಿಂದ ಸುಮಾರು 20ಕ್ಕಿಂತ ಹೆಚ್ಚು ದನಗಳು ಕಳವಾಗಿದೆ. ಮಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ದನ ಕಳವು ಕೃತ್ಯಗಳು ಹೆಚ್ಚುತ್ತಲೇ ಇದ್ರೂ ಕೂಡ ಎಲ್ಲರೂ ಮೌನಕ್ಕೆ ಶರಣಾಗಿರುವುದು ಬೇಸರದ ಸಂಗತಿ ಎನ್ನುತ್ತಾರೆ ಕಪಿಲ ಗೋಶಾಲೆಯ ಮಾಲಕರಾದ ಪ್ರಕಾಶ್ ಶೆಟ್ಟಿ. ಕಳೆದ ಸುಮಾರು 45-60 ದಿನದಲ್ಲಿ ನಮ್ಮಲ್ಲಿ 35-40 ಗೋವುಗಳು ನಿರಂತರವಾಗಿ ಕಳವಾಯಿತು. ಈ ಬಗ್ಗೆ ನಾವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೆವು, ನಮ್ಮ ದನಗಳು ಮೇಲೆ ಹೋಗುವಲ್ಲಿ ಕಳವಾಗ್ತಾ ಇದೆ ಅಂತ. ಸೊ ಲಾಸ್ಟ್ ಟೈಮ್ ಒಬ್ಬರು ಕತ್ತಿ ಇಟ್ಕೊಂಡು ಬಂದಿದ್ದರು ಅಲ್ಲಿ ಹಸು, ಹಾಗೆ ನಮ್ಮ ಹುಡುಗರು ಸ್ವಲ್ಪ ಅವ್ರ ಹತ್ರ ಡಿಸ್ಟೆನ್ಸ್ ಇಟ್ಕೊಂಡಿದ್ದರು. ಅದ ನಂತರ ಪೊಲೀಸ್ ಬರೋ ಹೊತ್ತಿಗೆ ಅಲ್ಲಿ ಮಿಸ್ ಐಡೆಂಟಿಫಿಕೇಷನ್ ಆಯಿತು, ಅವರಲ್ಲಿಂದ ಮಿಸ್ ಆದರು. ನಂತರ ನಾವು ನಮ್ಗೆ ಗೊತ್ತಾಯಿತು ನಮ್ಮ ಕೆಲಸದವರು ಇಲ್ಲಿ ಈ ಸುಮಾರು 2 ಕಿಲೋಮೀಟರ್ ಸ್ಕ್ವೇರ್ ಯಾರ್ಡಲ್ಲಿ ಏನು ಗೋವು ಮೇಯ್ತಿರ್ತದೆ, ಆ ನಡುವಲ್ಲಿ ಅಲ್ಲಿಂದ ಗೋವು ಕಳವಾಗ್ತಿತ್ತು. ಸೊ ನಾವು ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ಬೇಗ ಬಂದು ಗಮನ ಇಡ್ತಾ ಇದ್ದೆವು. ಸೊ ಆ ದಿನ ಹೋಗುವಾಗ ಅಲ್ಲಿ 3 ಜನ ಈ ಗೋವು ಮತ್ತು ಈ ಗೇರು ಹಣ್ಣು ಮತ್ತು ಈ ದೇವದರ ಮರದ ಕೋಡಿ ಇರ್ತದೆ, ಇದನ್ನು ಇಟ್ಟು ದನಗಳನ್ನು ಹತ್ತಿರ ಬರುವಾಗ ತಿನ್ನಲಿಕ್ಕೆ ಕಟ್ಟೆ ಹಾಕಿ ಕಳವು ಮಾಡೋದು ನಮಗೆ ಗಮನಕ್ಕೆ ಬಂತು. ಗೋಶಾಲೆಯಲ್ಲಿ 300ಕ್ಕೂ ಅಧಿಕ ಗೋವುಗಳಿದ್ದು ಆರೋಗ್ಯವಂತ ಬಹುತೇಕ ಗೋವುಗಳು ಮೇಯಲು ಬಯಲನ್ನೇ ಅವಲಂಬಿಸಿಕೊಂಡಿದೆ. ಬಯಲಿನಲ್ಲಿ ಕ್ರೂರ ಮೃಗಗಳಂತೆ ಹೊಂಚು ಹಾಕುವ ಕಟುಕರು ಗೋವುಗಳನ್ನ ಅಲ್ಲಿಂದಲೇ ಕಳವು ಮಾಡ್ತಾರೆ. ಕೆಲವೊಮ್ಮೆ ಗೋಪಾಲಕರಿದ್ರೂ ಕೂಡ ಅವರಿಗೆ ಕತ್ತಿಯನ್ನ ತೋರಿಸಿ ಬೆದರಿಸಿ ಪರಾರಿಯಾಗ್ತಾರೆ. ಗೇರು ಹಣ್ಣು ಹಾಗೂ ಇನ್ನಿತರ ಆಹಾರಗಳನ್ನ ದನಗಳಿಗೆ ತೋರಿಸಿ ಆಹಾರವನ್ನ ತಿನ್ನಲು ಬರುವ ದನಗಳನ್ನ ಅಲ್ಲಿಂದಲೇ ಹೊತ್ತೊಯ್ತಾರೆ ಈ ಖತರ್ನಾಕ್ ಕದೀಮರು. ಕಪಿಲ ತಳಿಯು ಬಹಳ ಅಪರೂಪದ ತಳಿಯಾಗಿದೆ. ಈ ದೇಶೀಯ ತಳಿಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಬಹಳ ಜಾಗರೂಕತೆಯಿಂದ ಹಾಗೂ ಪ್ರೀತಿಯಿಂದ ದನಗಳನ್ನ ಸಾಕ್ತಾ ಇದ್ದೇವೆ. ಆದರೆ ಅವನತಿಯಂಚಿನಲ್ಲಿರುವ ಕಪಿಲ ಗೋವುಗಳನ್ನೇ ಕಟುಕರು ಕದ್ದೊಯ್ತಾ ಇರುವುದು ನೋವುಂಟು ಮಾಡ್ತಾ ಇದೆ ಎಂಬುದು ಪ್ರಕಾಶ್ ಅವರ ಅಳಲು.
ಈಗ ನಮ್ಮ ಹತ್ರ ಸುಮಾರು 300 ಇದೆ. ಈಗ ಸಹ ನಮ್ಮಲ್ಲಿ 330 ಮೇಲೆ ಇತ್ತು ಗೋವುಗಳು. ಸೊ ಈಗ ನಮ್ಮಲ್ಲಿ ಸುಮಾರು 35-40 ಕಳವಾಯಿತು. ಈಗ ಅದರಲ್ಲಿ ನಮ್ಮದು ಸುಮಾರು ಒಂದು 8-10 ಕಪಿಲ ದನಗಳಿಗೆ ಕಳೆದು ಹೋಯಿತು. ಅದೇ ನಮಗೆ ತುಂಬ ಬೇಸರ, ಯಾಕಂದರೆ ಇದು ಭಾರಿ ಪ್ರೇಷಿಯಸ್ ಬ್ರೀಡ್. ನಾವು ಇದನ್ನು ಒಂದು ಪ್ರತಿ ಒಂದೊಂದನ್ನು ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಸಾಕ್ತಾಯಿದ್ದೇವೆ. ಅದನ್ನೊಂದು ಉಳಿಸಲಿಕ್ಕೆ, ತಳಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಅಂಥದ್ರಲ್ಲಿ ಅದೇ ಕಳವಾಗೋದು ತುಂಬ ಬೇಸರ ಸಂಗತಿ ನಮಗೆ. ಒಟ್ಟಿನಲ್ಲಿ ಕರಾವಳಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಗೋವುಗಳ ಕಳ್ಳತನ ಇತ್ತೀಚಿನ ದಿನಗಳಲ್ಲಿ ಅಧಿಕವಾಗಿದ್ರೂ ಕೂಡ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಮೌನವಾಗಿರುವುದು ಗೋ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರೀತಿಯಾಗಿ ಗೋವುಗಳು ಕಟುಕರ ಪಾಲಾದ್ರೆ ಹೈನುಗಾರರ ಪಾಡೇನು ಎಂಬುದು ನಾಗರಿಕರ ಪ್ರಶ್ನೆ. ಅಹಮದ್ ಬಾಬ್ ವಾಮಂಜೂರು, ದೈಜುವಲ್, 24/7.